ಅಂತಂದ್ರೆ ಇವತ್ತು ನಮ್ಮ ಇಂದಿರಾನಗರ ಮೀಡಿಯಾ ಕಾಂಪ್ಲೆಕ್ಸ್ ಅನ್ನ ಕೆಲವೇ ದಿನಗಳಲ್ಲಿ ಜನ ಜೀವನ ಮಾಡಬಹುದ, ಜನ ಬದುಕೋದು ಇವ್ರಿಗೆ ಇಷ್ಟ ಇಲ್ವಾ? ನಿಮಗೆ ಅಷ್ಟು ದುಡ್ಡಿನ ಬಗ್ಗೆ ಕಾಳಜಿ ಇದ್ರೆ ಬೇರೆ ಬೇರೆ ದಾರಿಗಳಿದೆ. ನಿಮಗೆ ಬರೀ 48 ಕೋಟಿ ಬಗ್ಗೆ ಮಾತಾಡ್ತಾ ಇದ್ದೀರಾ, ಆದ್ರೆ ಇಲ್ಲಿ ಬೆಂಗಳೂರಿನ 1 ಕೋಟಿ ಜನರ ಜೀವನದ ಬಗ್ಗೆ ನೀವು ಮಾತಾಡ್ತಾ ಇಲ್ಲ, ಜನರ ಜೀವಗಳ ಬಗ್ಗೆ ನೀವು ಮಾತಾಡ್ತಾ ಇಲ್ಲ. 3.5 ಲಕ್ಷ ಕೋಟಿ ಬಜೆಟ್ ಅಲ್ಲಿ 48 ಕೋಟಿ ಏನು ಇಲ್ಲ. ಸಿದ್ದರಾಮಯ್ಯನವರೇ, ಡಿ ಕೆ ಶಿವಕುಮಾರ್ ಅವರೇ, ಮಾತು ಮಾತಿಗೆ ನೀವು ಬ್ರಾಂಡ್ ಬೆಂಗಳೂರು, ಬ್ರಾಂಡ್ ಬೆಂಗಳೂರು ಅಂತೀರಲ್ಲ. ಬ್ರಾಂಡ್ ಬೆಂಗಳೂರು ಅಂದ್ರೆ ಬೆಂಗಳೂರಿನ ಜನರದ ಜೀವನ ಅಭಿವೃದ್ಧಿ ಆಗೋತರ ಇರಬೇಕು, ಆದ್ರೆ ನೀವು ಕನಸು ಕಂಡಿರೋ ಬ್ರಾಂಡ್ ಬೆಂಗಳೂರು ಅದಲ್ಲ. ನೋಡಿ, ಇವತ್ತು ಇಂಥ ಇಂದಿರಾನಗರ ಈ ಒಂದು ಬಿಡಿ ಕಾಂಪ್ಲೆಕ್ಸ್ ಅಲ್ಲಿ ನೋಡ್ತಾ ಇದ್ದೀರಾ, ಎಷ್ಟು ಹಳೆ ಗಿಡಗಳಿದೆ, 30-40 ವರ್ಷದ ಮರಗಳಿದೆ. ಬಿಲ್ಡಿಂಗ್ ಏನೋ ನೀವು 1-6 ತಿಂಗಳಲ್ಲಿ 1 ವರ್ಷದಲ್ಲಿ ಕಟ್ಬಿಡ್ತೀರಾ, ಆದ್ರೆ ಮರಗಳನ್ನ ಬೆಳೆಸಕ್ಕಾಗತ್ತಾ ನಿಮಗೆ? ಇವತ್ತು ಇಷ್ಟು ದೊಡ್ಡದಾಗಿರೋ ಈ ಒಂದು ಇಂದಿರಾನಗರ ಬಿಡಿ ಕಾಂಪ್ಲೆಕ್ಸ್ ಅಲ್ಲಿ ಒಂದು ನೀವು ಚಿಕ್ಕ ಅರಣ್ಯವಾದ್ರೂ ಮಾಡ್ಬೋದು. ಮಕ್ಕಳಿಗೆ ಪ್ಲೇ ಗ್ರೌಂಡ್ಸ್ ಇಲ್ಲ ಹತ್ರದಲ್ಲಿ, ಆ ಪ್ಲೇ ಗ್ರೌಂಡ್ಸ್ ನ ಮಾಡ್ಬೋದು, ಆಟದ ಮೈದಾನಗಳನ್ನ ಮಾಡ್ಬೋದು. ನಿಮಗೇನು ಮಾಡಕ್ ಆಗಿಲ್ಲ ಅಂದ್ರೆ ಗಿಡಗಳನ್ನ ಬೆಳೆಸಿ ಒಂದು ಲೈಬ್ರರಿ ಮಾಡ್ರಿ ಸ್ವಾಮಿ. ಅದರಿಂದ ಅಟ್ಲೀಸ್ಟ್ ಇಲ್ಲಿ ಸ್ಥಳೀಯ ಜನರು ಬಂದು ನೆಮ್ಮದಿಯಾಗಿ ಆ ಲೈಬ್ರರಿಲ್ಲ ಬುಕ್ ಓದೋದಾಗಿರ್ಲಿ, ಅದು ವಾಕ್ ಮಾಡೋದಾಗಿರ್ಲಿ, ಮಕ್ಕಳು ಆಟ ಆಡೋದಾಗಿರ್ಲಿ, ಇದಕ್ಕಾದ್ರೂ ಉಪಯೋಗ ಆಗುತ್ತೆ. ನೀವು 48 ಕೋಟಿಯಿಂದ ರಾಜ್ಯ ಏನು ನಿಮಗೆ ಒಂದು ಬೆಂಗಳೂರೇನು ಒಂದು ದೊಡ್ಡ ಮಟ್ಟಕ್ಕೆ ಉದ್ಧಾರ ಆಗೋದಿಲ್ಲ, 48 ಕೋಟಿ ಏನು ಇಲ್ಲ. ಆದರೆ ನೀವು ಬೆಂಗಳೂರಿನ ಜನರ ಬಗ್ಗೆ ಯೋಚನೆ ಮಾಡಿದಾಗ, ಸಾರ್ವಜನಿಕರಿಗಾಗಿ ಈ ಪಿಡಿಎ ಕಾಂಪ್ಲೆಕ್ಸ್ಗಳನ್ನ ನೀವು ಬಿಟ್ಟರೆ, ಬಿಲ್ಡಿಂಗ್ಗಳನ್ನ ತೆಗೆದಾಕಿ ಬೇಡ ಅಂತ ಇಲ್ಲ, ಅಲ್ಲಿ ಒಂದು ಚಿಕ್ಕ ಚಿಕ್ಕ ಕಾಡುಗಳನ್ನ ನಿರ್ಮಾಣ ಮಾಡಿ, ಮಿನಿ ಫಾರೆಸ್ಟ್ ಅಂತ ಹೇಳ್ತಾರೆ, ಅದನ್ನ ನಿರ್ಮಾಣ ಮಾಡಿ, ಬೆಂಗಳೂರಿನ ಹವಾಮಾನಕ್ಕೆ ಒಂದು ಏನೋ ಸಹಕಾರಿ ಆಗುತ್ತೆ, ಮಳೆಗೆ ಸಹಕಾರಿ ಆಗುತ್ತೆ, ಪ್ರತಿಯೊಂದಕ್ಕೂ ಸಹಕಾರಿ ಆಗುತ್ತೆ. ಅದನ್ನ ಬಿಟ್ಟು ಈ ಕಾಂಕ್ರೀಟ್ ಕಾರ್ಡನ್ ಆಗಿ ದಯವಿಟ್ಟು ಇಂದಿರಾನಗರವನ್ನ ಮತ್ತೆ ಬೆಂಗಳೂರನ್ನ ಮಾಡಕ್ ಹೋಗ್ಬೇಡಿ. ಮಹದೇವಪುರ ನೀವೆಲ್ಲ ನೋಡಿರ್ತೀರ, ಮಹದೇವಪುರ KRಪುರ ಭಾಗದಲ್ಲಿ ಕಾಂಕ್ರೀಟ್ ಕಾರ್ಡ್ ಬಿಟ್ರೆ ಇವತ್ತು ಏನು ಇಲ್ಲ, ಇನ್ನು ಈ ಸಂದರ್ಭದಲ್ಲಿ ಬಂದಿರತಕ್ಕಂತಹ ವಿದ್ಯಾರ್ಥಿಗಳಿಗೆ ಹಾಗೂ ಆಯೋಜಕರಿಗೆ ಮತ್ತು ಅತಿಥಿಗಳಿಗೆ ಮತ್ತು ಬಂದಿರತಕ್ಕಂತಹ ಎಲ್ಲ ಸಾರ್ವಜನಿಕರಿಗೆ ಊಟದ ವ್ಯವಸ್ಥೆ ಮಾಡಿರತಕ್ಕಂತಹ ಹಂಸಲೇಖ ಪತ್ರಿಕೆಯ ಸಂಪಾದಕರಾದಂತಹ ಜಿ ರಾಮಾಚಾರ್ ಅವರಿಗೆ ಶ್ಲಾಘನೀಯ ವ್ಯಕ್ತಪಡಿಸಿದರು. ಸಂದರ್ಭದಲ್ಲಿ ಅನ್ನಧಾನ ಮಹಾದಾನ ಎಂದು ಸಂಸ್ಥೆಯ